ಐದು ವರ್ಷದ ಬಾಲಕ ಈಗ ಮಠದ ಉತ್ತರಾಧಿಕಾರಿ ಎಲ್ಲಿ ಅಂದ್ರೆ ಕಲಬುರಗಿಯಿಂದ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಇದೆ ಕಲಬುರಗಿಯ ಕಾಳಗಿಯ ಸಂಸ್ಥಾನ ಹಿರೇಮಠ ಉತ್ತರಾಧಿಕಾರಿಯಾದರು ನೀಲಕಂಠಯ ಸ್ವಾಮಿ ಹಿರೇಮಠ ಬ್ರೇಕಿಂಗ್ ನ್ಯೂಸ್ ಕಳೆದ ವಾರ ಹೃದಯಾಘಾತ ಆದರೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಪೀಠಾಧಿಪತಿಗಳಿಗೆ ಅವರು ಲಿಂಗೈಕ್ಯರಾದರು ಲಿಂಗೈಕ್ಯರಾಗಿರೋ ಶಿವಬಸವ ಶಿವಾಚಾರ್ಯ ಸ್ವಾಮೀಜಿಗಳು ನಿನ್ನೆ 5 ವರ್ಷದ ಬಾಲಕನಿಗೆ ಉತ್ತರಾಧಿಕಾರಿ ಪಟ್ಟವನ್ನು ಕಟ್ಟಲಾಯಿತು ಲಿಂಗೈಕ್ಯರಾಗಿರೋ ಸ್ವಾಮೀಜಿ ಅವರ ಪೂರ್ವಾಶ್ರಮದ ಸಹೋದರನ ಪುತ್ರ ನೀಲಕಂಠಯ್ಯ ಸ್ವಾಮಿ ಹಿರೇಮಠ ಮಠದ ಉತ್ತರಾಧಿಕಾರಿ ಸ್ಥಾನ ಖಾಲಿ ಬಿಡುವ ಹಾಗಿಲ್ಲ ಹೀಗಾಗಿ ಬಾಲಕನನ್ನ ಮಠದ ಉತ್ತರಾಧಿಕಾರಿ ಮಾಡಿರೋದಕ್ಕೆ ಹೇಳ್ತಿದ್ದಾರೆ ಸ್ವಾಮೀಜಿಗಳು ರಾಜ್ಯದಲ್ಲಿ ಪದ್ಮ ಪ್ರಶಸ್ತಿಗೆ ಅಭಿಯಾನ ಶುರುವಾಗಿದೆ ನರೇಂದ್ರ ಮೋದಿ ಅವರ ಕರೆ ಕೊಟ್ಟರು ಇದರ ಬೆನ್ನಲ್ಲೇ ಹಲವರ ಹೆಸರುಗಳು ಕೂಡ ಪ್ರಸ್ತಾಪ ಆಯಿತು ಹಿರಿಯ ನಟ ಅನಂತನಾಗ್ ಅವರ ಪರ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಅನಂತನಾಗ್ ಅವರ ಪರವಾಗಿ ಹಲವಾರು ಜನ ಈ ಅಭಿಯಾನವನ್ನು ಕೈಗೊಂಡಿದ್ದಾರೆ ಪ್ರಮುಖವಾಗಿ ನಟ ರಿಷಭ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಇವರೆಲ್ಲರೂ ಕೂಡ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಿದ್ದಾರೆ ಇದು ದೊಡ್ಡ ಟ್ರೆಂಡಿಂಗ್ ಆಗ್ತಾ ಇದೆ ಅನಂತನಾಗ್ ಅವರಿಗೆ ಪದ್ಮ ಪುರಸ್ಕಾರ ಈ ಪ್ರಶಸ್ತಿಯ ಗೌರವ ಕೊಡಬೇಕು ಅಂತ ಟ್ವೀಟ್ ಮಾಡ್ತಿದ್ದಾರೆ ಹ್ಯಾಶ್ಟ್ಯಾಗ್ ಅನಂತನಾಗ್ ಫಾರ್ ಪದ್ಮ ಹೆಸರಿನಲ್ಲಿ ಅಭಿಯಾನ ಶುರುವಾಗಿದೆ ಕನ್ನಡ ಚಿತ್ರರಂಗ ಭಾಷೆ ನುಡಿಗೆ ಅಪಾರ ಸೇವೆಯನ್ನು ಪರಿಗಣಿಸಿ ಪದ್ಮ ಪುರಸ್ಕಾರವನ್ನು ನೀಡುವುದಕ್ಕೆ ಮನವಿ ಮಾಡುತ್ತಿದ್ದಾರೆ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಸ್ಯಾಂಡಲ್ವುಡ್ನ ನಟ ನಟಿಯರು ಅನಂತಾಗ್ ಅವರನ್ನು ಬೆಂಬಲಿಸಿ ಇದೀಗ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಭಾರಿ ಟ್ರೆಂಡಿಂಗ್ನಲ್ಲಿ ಇದು ಮುಂದುವರಿತಾ ಇದೆ ಹೆಸರಾಂತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಪಂಡಿತ್ ಗಣಪತಿ ಭಟ್ ಹಾಸನಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕು ಅನ್ನುವ ಧ್ವನಿ ಎದ್ದಿದೆ ಸುಮಾರು 45 ವರ್ಷಗಳಿಂದ ಸಂಗೀತ ಸರಸ್ವತಿಯ ಸೇವೆ ಮಾಡುತ್ತಿದ್ದಾರೆ ಗಣಪತಿ ಭಟ್ ಅವರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೊಡಬೇಕು ಅಂತ ಅಭಿಯಾನ ಶುರುವಾಗಿದೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವೆಂಕಟರಮಣ ಭಟ್ ಅವರ ಮಗ ಈ ಗಣಪತಿ ಭಟ್ ಅವರು ಪುಟ್ರಾಜ್ ಗವಾಯಿಗಳು ಸವಾಯಿ ಗಂಧರ್ವ ಹಾಗೂ ನಿಜಗುಣ ಪುರಂದರ ಪುರಸ್ಕಾರ ಅರಸಿ ಬಂದಿದೆ ಅವರಿಗೆ 1993ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ನೆಕ್ಸ್ಟ್ ಮುಂದುವರಿತು ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ